ಟಿಪ್ಪುಗೂ ನನಗೆ ಸಂಬಂಧ ಇಲ್ಲ, ಟಿಪ್ಪು ಜಯಂತಿ ಮಾಡಿದ್ದು ತಪ್ಪು, ಇನ್ನು ಮುಂದೆ ನಾನು ಮಾಡಲ್ಲ. ಎಲ್ಲಾದರೂ ಒಂದು ಕ್ಷೇತ್ರ ಕೊಡು ಅಂತ ಕೇಳಿದ್ರೆ ಕರ್ನಾಟಕದ ಜನ, ನಾನಲ್ಲ ಕರ್ನಾಟಕ ಜನ ಎಲ್ಲಾನ ಒಂದು ಕಡೆ ಕೊಡ್ತಾರೆ. ಅವರು ಕ್ಷಮಾಪಣೆ ಕೇಳೋಗಬೇಕು. ಟಿಪ್ಪು ಜಯಂತಿ ಮಾಡಿದ್ದು ತಪ್ಪು, ಅವತ್ತಾದಂತಹ ಕೊಲೆಗಳು ತಪ್ಪು, ಅವತ್ತಾದಂತಹ ಕೋಮುಗಲಗಳಿಂದ ಇಡೀ ರಾಜ್ಯ ಬೆಂಕಿ ಎತ್ಕೊಂಡು ನನ್ನಿಂದ ಸಮಸ್ಯೆ ಆಗಿದೆ. ನನ್ನ ಕಾರಣಕ್ಕೋಸ್ಕರ ಯಾವುದೇ ಮುಸ್ಲಿಂ ನಾಯಕರು ಕೇಳಿರಲಿಲ್ಲ ಟಿಪ್ಪು ಜಯಂತಿ ಮಾಡಿ ಅಂತ ಒಂದು ಅರ್ಜಿನೂ ಬಂದಿಲ್ಲ. ಅವರ ಮುಸ್ಲಿಂ ಸಮುದಾಯದಲ್ಲಿ ಯಾವುದೇ ಜಯಂತಿನ ಮಾಡಕ್ಕೆ ಅವರ ಶರಿಯತ್ತಲ್ಲಿ ಅವಕಾಶ ಇಲ್ಲ. ಆದರೂ ಕೂಡ ಇಬ್ರಾಹಿಂ ಅವರು ಹೇಳಿದ್ದಾರೆ, ನಮ್ಮಲ್ಲಿ ಯಾರು ಮಾಡಲ್ರಿ, ಸಿದ್ದರಾಮಯ್ಯನವರು ಮಾಡಿ ಅನ್ಯಾಯ ಆಗೋದ್ರು ಅಂತ ಹೇಳಿದ್ದಾರೆ. ಅದರಿಂದ ಮುಸಲ್ಮಾನರೇ ಹೇಳ್ತಾ ಇದ್ದಾರೆ ಮಾಡಬೇಡಿ ಅಂತ. ಇವ್ರು ಯಾಕೆ ಮಾಡಿದ್ರು? ಓಟ್ಗೋಸ್ಕರ. ಈಗ ಆ ಓಟ್ಗೋಸ್ಕರ ಆ ಟಿಪ್ಪುನ ಬೆಂಬಲಿಗರ ಓಟು, ಒಂದು 100 ಓಟು, 5000 ಓಟ್ಗೋಸ್ಕರ ಹಿಂದಿದ ಓಟನ್ನು ಯಾರು ನಂಬಲ್ಲ ಸಿದ್ದರಾಮಯ್ಯನ. ಇನ್ನ ಏನಿದ್ರು ಓಡು ಮಗ ಓಡು ಮಗ ಅಂತ ಓಡಬೇಕು. ಎಲ್ಲಾನ ಬೇರೆ ರಾಜ್ಯದಲ್ಲಿ, ಅವ್ರ ರಾಜ್ಯ ಎಲ್ಲಾನ ಐತಲ್ಲ, ಅಲ್ಲೇನ ಹಿಮಾಚಲ ಪ್ರದೇಶ ಎಲ್ಲ ಇರಬೇಕು, ರಾಜಸ್ಥಾನ ಇರಬೇಕು, ಅಲ್ಲೇನ ಹೋದ್ರೆ ಏನಾನ ಅವಕಾಶ ಆಗ್ಬೋದು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರಿಗೆ ನೋ ಪ್ಲೇಸ್.